ಲೀಲಮ್ಮ ಇಲ್ಲದ ನಂದನವನ ತಾನೇ ಉರಿದು ಬೆಳಗಿದ ದೀಪ ಅಮ್ಮನ ಹೆಸರಿನಲ್ಲಿ ವಿನೋದ್ ಸಂಕಲ್ಪ ಏನು ಅಮ್ಮ ನೀನಿಲ್ಲದೆ ಅಮ್ಮ ಲೀಲಾವತಿ ಇಲ್ಲದಂತ ನಂದನವನ ಸೋಲದೇವನಹಳ್ಳಿ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ ಅಮ್ಮನ ನೆನಪಿನಲ್ಲೇ ಕಣ್ಣೀರಿಡ್ತಾ ಇದ್ದಾರೆ ವಿನೋದ್ ರಾಜ್ ಇಂದು ಹಾಲು ತುಪ್ಪ ಬಿಡುವಂಥ ಕಾರ್ಯ ಇರುವಂಥದ್ದು ಲೀಲಾವತಿ ಮಣ್ಣಾದ ಸ್ಥಳಕ್ಕೆ ಬರ್ತಾ ಇದ್ದಾರೆ ಜನ ಲೀಲಾವತಿ ಸಮಾಜ ಸೇವೆಯನ್ನು ನೆನೆದು ಜನರು ಕೂಡ ಅಲ್ಲಿನ ಸ್ಥಳೀಯರು ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಬಿಕಾಸ್ ಆ ಭಾಗದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗಲಿಕ್ಕೆ ಮೂಲಭೂತ ಸೌಕರ್ಯ ಸಿಗುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸಹಕಾರವನ್ನು ಕೊಟ್ಟಂಥವರು ಲೀಲಾವತಿಯವರು ಸರ್ಕಾರದ ಮಟ್ಟದಲ್ಲಿ ಮನವಿಯನ್ನು ಮಾಡಿಕೊಂಡು ಆ ಭಾಗದ ಜನಕ್ಕೆ ಸ್ವಲ್ಪ ಮಟ್ಟಿಗೆ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಅವರು ಸಹಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಸಹಕಾರವನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ ನಾವು ಊಟ ನಿದ್ದೆ ಬಿಟ್ಟಿರುವಂಥ ಲೀಲಮ್ಮ ಸಾಕಿದಂತಹ ನಾಯಿಗಳು ಅಮ್ಮನಿಗಾಗಿ ಸ್ಮಾರಕ ನಿರ್ಮಿಸಲಿಕ್ಕೆ ವಿನೋದ್ ರಾಜ್ ಸಂಕಲ್ಪವನ್ನು ಮಾಡಿದ್ದಾರೆ ಲೀಲಮ್ಮ ಮಣ್ಣಾದ ಸ್ಥಳದಲ್ಲಿ ಶೀಘ್ರವೇ ಸ್ಮಾರಕವನ್ನು ನಿರ್ಮಾಣ ಮಾಡ್ತೀವಿ ಅಂತ ವಿನೋದ್ ಅವರು ಹೇಳಿದ್ದಾರೆ ಒಂದು ಸ್ಥಳಕ್ಕೆ ಜನರು ಕೂಡ ಬರ್ತಾ ಇದ್ದಾರೆ ಇವತ್ತಿಗೆ ಮೂರನೇ ದಿನ ಸೊ ಹೀಗಾಗಿ ಹಾಲು ತುಪ್ಪ ಕಾರ್ಯಕ್ರಮ ಕೂಡ ಇರುವಂಥದ್ದು ಇವತ್ತು ಆ ಒಂದು ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ ಲೀಲಮ್ಮ ಇಲ್ಲದಂಥ ನಂದನವನದಲ್ಲಿ ಕಂಪ್ಲೀಟಾಗಿ ನೀರವ ಮೌನ ಆವರಿಸಿದೆ ಅವರು ಸಾಕಿದ್ದಂಥ ಎರಡು ನಾಯಿಮರಿಗಳು ಕೂಡ ಅಷ್ಟೇ ಲೀಲಮ್ಮ ಅವರ ಫೋಟೋದ ಮುಂದೆ ಕಣ್ಣೀರಿಡ್ತಾ ಇರುವಂಥದ್ದು ಅವು ಊಟವನ್ನು ಕೂಡ ಮಾಡಿಲ್ವಂತೆ ಎಷ್ಟು ಮಟ್ಟಿಗೆ ಪ್ರೀತಿ ಇದೆ ಹಚ್ಕೊಂಡಿದ್ವು ಅನ್ನುವಂಥದ್ದಕ್ಕೆ ಅದೇ ಸಾಕ್ಷಿ ಇನ್ನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ ಲೀಲಮ್ಮ ಅವರನ್ನು ಅಂತ್ಯಕ್ರಿಯೆ ಮಾಡಿದಂಥ ಸ್ಥಳದಲ್ಲಿ ಅಲ್ಲಿ ಕಾರ್ಯ ಇದೆಯಲ್ಲ ಸೊ ಆ ಕಾರಣಕ್ಕೋಸ್ಕರ ಸ್ವತಃ ವಿನೋದ್ ರಾಜ್ ಅವರು ಸೇರಿದಂತೆ ಅಲ್ಲಿದ್ದಂತಹ ಕೆಲಸಗಾರರು ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದನ್ನು ಗಮನಿಸ್ಬೋದು ಹಾಲು ತುಪ್ಪ ಕಾರ್ಯ ಇರುವಂಥ ಕಾರಣಕ್ಕೋಸ್ಕರ ಅಲ್ಲಿ ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಅಮ್ಮನ ನೆಚ್ಚಿನ ಕಾರನ್ನು ತಾನೇ ಡ್ರೈವ್ ಮಾಡಿಕೊಂಡು ಬಂದರು ವಿನೋದ್ ರಾಜ್ ಅವರು ಅಮ್ಮನ ಸಮಾಧಿ ಸ್ಥಳದಲ್ಲಿ ತಾನೇ ಸ್ವಚ್ಛ ಮಾಡ್ತಿದ್ದಾರೆ ಲೀಲಮ್ಮ ಪ್ರೀತಿಯಿಂದ ಸಾಕಿದಂಥ ಶ್ವಾನಗಳು ಮಣ್ಣಾದಂಥ ಸ್ಥಳದಲ್ಲಿ ಇರುವಂಥದ್ದು ಅಮ್ಮನ ಸಮಾಧಿ ಸ್ಥಳದಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಪಣ ತೊಟ್ಟಿದ್ದಾರೆ ವಿನೋದ್ ರಾಜ್ ವಿನೋದ್ ರಾಜ್ ಜೊತೆ ನಮ್ಮ ಪ್ರತಿನಿಧಿ ಸತೀಶ್ ಅಲ್ಲೊಂದು ಕಿರು ಸಂದರ್ಶನ ಮಾಡಿದ್ದಾರೆ ನೋಡೋಣ ಕನ್ನಡ ಚಿತ್ರರಂಗದ ಕಲಾವತಿ ಸೋಲದೇವನಹಳ್ಳಿಯ ಸಾಧಕಿ ಲೀಲಮ್ಮನ ಇಲ್ಲದ ಇವತ್ತು ಮೂರನೇ ದಿನ ಲೀಲಮ್ಮನ ನೆಚ್ಚಿನ ಪುತ್ರ ವಿನೋದ್ ರಾಜ್ ಅವರಿದ್ದಾರೆ ಸೊ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಾನು ಆಗಲೇ ಹೇಳಿದೆ ಒಂದು ದಿನನೂ ಬಿಟ್ಟಿರ್ತಿರ್ಲಿಲ್ಲ ನೀವು ಸೊ ಇವತ್ತು ಮೂರನೇ ದಿನದ ಕಾರ್ಯ ಮಾಡೋದಕ್ಕೆ ನೀವೇ ಬಂದಿದ್ದೀರಾ ನೀವೇ ಸನ್ಕೆ ಇಟ್ಕೊಂಡು ಸ್ವಚ್ಛ ಮಾಡ್ತಿದ್ದೀರಾ ಸೊ ಅಮ್ಮನ ಹಾಲು ತುಪ್ಪ ಕಾರ್ಯ ಎಷ್ಟು ಗಂಟೆಗೆ ನಡೆಯುತ್ತೆ 12 ಗಂಟೆಗೆ ಅಂದ್ಕೊಂಡಿದ್ದೀವಿ 12 ಗಂಟೆ ಹಾಲು ತುಪ್ಪ ಎಲ್ಲ ಅಮ್ಮನ ಬೇಕಾಗಿರೋ ನಮ್ಮ ಕುಟುಂಬದೊಂದಿಗೆ ಮಾಡಿದ್ ಮಾಡ್ತಾ ಇದ್ದೀನಿ ಅಮ್ಮನಿಗೆ ನೆಚ್ಚಿನ ಶ್ವಾನ ಬ್ಲ್ಯಾಕಿನೂ ಕರ್ಕೊ ಬಂದಿದ್ದೀರಾ ನೀವು ಬಂದಿದ್ದೀರಾ ಅದರ ಜೊತೆಗೆ ಲೀಲಮ್ಮನವರ ಮೆಚ್ಚಿನ ಕಾರ್ ಇದು ತುಂಬ ಈ ಅವರು ತುಂಬ ಓಡಾಡ್ತಿದ್ದಂತ ಕಾರ್ ಇದು ಸೊ ಆ ಕಾರನ್ನಲ್ಲೇ ಇವತ್ತು ಈ ಜಾಗಕ್ಕೂ ಬಂದಿದ್ದೀರಾ ನೀವು ಸರ್ ಆ ಕಾರಲ್ಲಿರುವಂತಹ ಸೀಟು ಅಮ್ಮವ್ರಿಗೋಸ್ಕರ ರೆಡಿ ಮಾಡಿಸಿದ್ ನಾನು ಈ ಪರಿಸ್ಥಿತಿಲಿ ಅಮ್ಮ ಚೆನ್ನಾಗಿ ಆರೋಗ್ಯ ಚೇತರಿಸ್ಕೊಂಡ್ರೆ ನಾವು ಅಮ್ಮರನ್ನ ಕೂರಿಸ್ಕೊಂಡಾದ್ರೂ ಎಲ್ಲಿ ಬೇಕಾದ್ರೂ ನಾವು ಕರ್ಕೊಂಡು ಹೋಗ್ಬೇಕು ಯಾಕಂದರೆ ಅವರು ನಮಗೆ ಮಹಾಶಕ್ತಿ ನನ್ನ ತಾಯಿಯವರು ಯಾಕಂದರೆ ಅವ್ರ ಮುಖ ನೋಡಿ ಇಲ್ಲ ಅಂತ ಹೇಳಿ ಯಾವತ್ತೂ ಯಾರಿಂದಲೂ ಮಾತು ಬಂದಿಲ್ಲ ಯಾವ ಕಾಲದಲ್ಲೂ ಈಗ ಅವರು ಇಲ್ಲ ಅವರ ಗಾಡಿ ಇದೆ ಅವರ ನೆಚ್ಚಿನ ಶ್ವಾನಗಳಿದೆ ಇಲ್ಲಿ ಅಮ್ಮ ಸರ್ ಈ ಅದರಲ್ಲೂ ಈ ಈ ಬ್ಲಾಕಿ ಬಗ್ಗೆ ಏನಕ್ಕಂದ್ರೆ ಕಳೆದ 2-3 ದಿನಗಳಿಂದನೂ ಕೂಡ ಒಂದು ಇದು ಒಂದು ರೀತಿಯಲ್ಲಿ ಮೌನಕ್ಕೆ ಶರಣಾಗಿದೆ ಅಂತ ಅನ್ಬೋದು ಸರ್ ಇವನು ನೋವು ಮಾಡ್ಕೊಂಡಿದ್ದ ಏನು ಕಂಡ ಅಮ್ಮ ಇಲ್ವಾ ಅಮ್ಮ ಇಲ್ವಾ ನೋಡ್ತಾ ಇದ್ದೆ ಅಮ್ಮ ಇಲ್ವಾ ಅಂದ್ರೆ ನೋಡ್ತಾನೆ ನೋಡ್ರಿ ಅಮ್ಮ ಇಲ್ಲ ಅಂದ್ರೆ ನೋಡ್ತಾನೆ ನೋಡಪ್ಪ ನೋಡ್ತಾನೆ ನೋಡ್ರಿ ಇವತ್ತು ಬೆಳಿಗ್ಗೆ ಸಂಪೂರ್ಣ ಗೊತ್ತಾಯ್ತು ಅಲ್ಲಿ ಮಲಗಿರೋರು ಅವ್ರ ಅಮ್ಮ ಮಂಚದ ಮೇಲೆ ಎದ್ದು ನೋಡ್ತಾನೆ ಅಮ್ಮ ಇಲ್ಲ ಅಮ್ಮ ಇಲ್ಲ ಅಂದ ತಕ್ಷಣ ಅವನಿಗೆ ಹೆಂಗಿದ್ದು ಸ್ವಲ್ಪ ಎದ್ಬೇಕು ನೀನು ಹಂಗೇ ಮಲ್ಕೊಂಡ್ಬಿಟ್ಟೆ
ಗೊತ್ತಾಗ್ತದೆ ವಾಸನೆಯಲ್ಲಿ ಕಂಡು ಹಿಡ್ಕೊಂಡ್ಬಿಟ್ಟ ಅವನು. ಎಷ್ಟು ವರ್ಷಗಳಿಂದ ಲೀಲಮ್ಮ ಅವರು ಇದನ್ನ ಸಾಕಿದ್ರು ಸರ್, ಎಲ್ಲಿ ಸಿಕ್ಕಿದೆ ಅವನು ಲೀಲಮ್ಮ ಅವ್ರ ಕೈಗೆ? ಬೀದಿಲಿ ರೀ, ಬೀದಿಲಿ ಬೀದಿಲಿ ನಡ್ಕೊಂಡು ಹೋಗ್ತಾ ಇದ್ದ. ಒಂದು ಬನ್ ಪೀಸ್ ಹಾಕಿದ್ರು, ಬನ್ನು ರಿಸ್ಕ್ ಹಾಕಿದ್ರು. ಆ ರಿಸ್ಕ್ ಇಟ್ಕೊಂಡು ಆ ರಿಸ್ಕಿನ ಆಸೆಗೆ ಬಂದವನು. ಅವನು ಬಂದು ಗಾಡೀಲಿ ಇಷ್ಟೇ ಇಷ್ಟಿದ್ದ, ಅದು ನೋಡಿದ ಅಜಾನುಭವಾಗಿ ಬೆಳೆದ್ಬಿಟ್ಟ. ಬಹುಶಃ ಕಾಲ ಭೈರವನೇ ಅವತಾರ ತಳ್ಕೊಂಡು ತಾಯಿಯವರ ತಿರುಗತಿಯಲ್ಲಿ ಬಂದ್ಬಿಟ್ಟ ಇವನು. ಅಷ್ಟು ಪ್ರೀತಿ ಅವನು ಕಂಡ್ರೆ ಅಮ್ಮನಿಗೆ. ಇದಿಷ್ಟು ಲೀಲಾವತಿ ಅವರ ಪುತ್ರ ವಿನೋದ್ ರಾಜ್ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಕನ್ನಡ, ನೆಲಮಂಗಲ. ಸೋಲದೇವನಹಳ್ಳಿಗೆ BMTC ಬಸ್ ಸಂಚರಿಸಲಿಕ್ಕೆ ಕಾರಣ ಆದವರು ಲೀಲಾವತಿ ಅವರು. ಬಸ್ಗಾಗಿ ಗ್ರಾಮಸ್ಥರ ಜೊತೆ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು, ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಸರ್ಕಾರದ ಗಮನಕ್ಕೆ ತಂದು BMTC ಬಸ್ ಸಂಚರಿಸುವಂತೆ ಮಾಡಿದ್ರು. ಇದಕ್ಕಾಗಿ ಗ್ರಾಮಸ್ಥರು ಸದಾ ಲೀಲಮ್ಮ ಅವರನ್ನ ನೆನೆಸ್ಕೊಳ್ತಾರೆ. ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಸತೀಶ್. ನೋಡೋಣ. ಹಿರಿಯ ನಟಿ ಲೀಲಾವತಿ ಅವರು ಕಲಾ ಸೇವೆಯ ಜೊತೆಗೆ ಸಮಾಜ ಸೇವೆಯನ್ನು ಮಾಡಿದರು. ತಾನು ಇದ್ದಂಥ ಊರಿನ ಸುತ್ತಮುತ್ತ ಅವರು ಇಂದ ಎಷ್ಟೋ ಕೆಲಸಗಳಾಗಿದೆ ಅನ್ನುವಂಥ ವಿಚಾರವನ್ನು ಇಲ್ಲಿನ ಊರಿನ ಜನರೇ ಮಾತಾಡ್ತಿದ್ದಾರೆ. ಅದರ ಜೊತೆಗೆ ಲೀಲಾವತಿ ಅವರನ್ನ ನೆನೀತಿದ್ದಾರೆ. ಸೊ ಇವಾಗ ಈ ಊರಿಗೆ ಲೀಲಾವತಿ ಅವರು ಬಂದ ನಂತರವೇ BMTC ಬಸ್ಸು ಕೂಡ ಬಂತು ಅನ್ನುವಂಥ ವಿಚಾರ ಇಲ್ಲಿನ ಜನರು ಹೇಳಿದರು. ಸೊ ಈಗ ಈ ಊರಿಗೆ ಬಂದಿರುವಂಥ BMTC ಬಸ್ಸು ಕೂಡ ಇಲ್ಲ ಇದೆ. ಆ BMTC ಬಸ್ಸಲ್ಲಿ ನಿರ್ವಾಹಕರಾಗಿ ಕೆಲಸ ಮಾಡುವಂಥವರು ಕೂಡ ನನ್ನ ಜೊತೆಲಿದ್ದಾರೆ. ಅವರು ಕೂಡ ಹೇಳಿದ್ರು ಈ ಊರಿಗೆ ಲೀಲಾವತಿ ಅವರು ಬಂದ ನಂತರವೇ ಅಷ್ಟೇ ಬಸ್ ಬಂತು ಅಂತ. ಸೊ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಸರ್. ಇಲ್ಲಿನ ಊರಿನ ಜನರು ಲೀಲಾವತಿ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ, ಅವರ ಸೇವೆಗಳನ್ನ ನೆನೀತಿದ್ದಾರೆ, ಅವರ ಕಲಾ ಸೇವೆ ಜೊತೆಗೆ ಸಮಾಜ ಸೇವೆಯನ್ನು ನೆನೀತಿದ್ದಾರೆ. ಊರಿಗೆ ಕೂಡ ಬಸ್ಸು ಕೂಡ ಅವ್ರು ಬಂದ ನಂತರವೇ ಅಷ್ಟೇ ಬಂತು ಅಂತ ಹೇಳ್ತಿದ್ದಾರೆ. ಬಂದ್ಮೇಲೆ ಮಾಡಿದ್ರು ಸರ್, ಆಮೇಲೆ ಆಸ್ಪತ್ರೆ ಕಟ್ಟಿಸ್ಕೊಟ್ಟಾರೆ, ಇದು ಪಶು ಆಸ್ಪತ್ರೆ ಕಟ್ಟಾರೆ, ಎಲ್ಲ ಅವ್ರು ಬಂದ್ಮೇಲೆ ಮಾಡಿದ್ರು ಸರ್, ಎಲ್ಲ ರೋಡ್ ಅನುಕೂಲ ಮಾಡಿಕೊಟ್ಟಾರೆ. ಅವ್ರು ಬಂದಿದ್ರೆ ಎಲ್ಲ ಅಭಿವೃದ್ಧಿ ಆಗಿದೆ, ಒಳ್ಳೇದಾಗಿದೆ ಎಲ್ಲರಿಗೂ. ಪಾಪ ನೆನ್ಕೊಂತಾರೆ, ಜನಗಳು ಎಲ್ಲ ನೆನ್ಕೊಂತಾರೆ, ಅವನು ನನ್ನ ಅವ್ರ ಮಗನ ವಿನೋದ್ ರಾಜ್ಕುಮಾರ್ ನೆನ್ಕೊಂತಾರೆ. ಅವ್ರು ಬಂದಿದ್ದ ಸ್ವಲ್ಪ ನಮಗೆಲ್ಲ ಅನುಕೂಲ ಆಗಿದೆ ಸರ್ ಅಂತ ಹೇಳ್ತಾರೆ. ಸೊ ನೀವು ಈಗ ಹೋಗಿದ್ರೆ ಸಮಾಧಿ ಹತ್ರ ದರ್ಶನ ಮಾಡ್ಕೊಂಡು ಬಂದ್ರಿ ಸರ್? ಸರ್ ನಾವು ಇವತ್ತು ಡೈಲಿ ಇಲ್ಲಿ ಅಡ್ಡಾಡ್ತಾರೆ ಸರ್, ಏನು ನಮಗೂ ಒಂಥರ ಅಭಿಮಾನ, ಏನೋ ಪಾಪ ಒಳ್ಳೆಯವ್ರು ಇದ್ರು ತೀರೋಗ್ಬಿಟ್ರಲ್ಲ ಅಂತ ಅಷ್ಟೇ. ಏನಕ್ಕೆ ಅಂತಂದ್ರೆ ಬೆಂಗಳೂರಿನ ಕೂಗಳತೆ ದೂರದಲ್ಲಿದ್ದರೂ ಕೂಡ ಬಸ್ ಇರಲಿಲ್ಲ, ಆದರೆ ಲೀಲಾವತಿ ಅಮ್ಮ ಅವರು ಬಂದ ನಂತರ ಬಸ್ ಹಾಕಿರೋದು. ಹೌದು ಸರ್, ಅವ್ರು ಬಂದಮೇಲೆ ಬಸ್ ಹಾಕಿರೋದು, ಅಲ್ಲಿ ಆಸ್ಪತ್ರೆ ಕಟ್ಸಿರೋದು, ಆಮೇಲೆ ಎಲ್ಲ ಅವರೇ ಮಾಡಿ ಸ್ವಂತ ಖರ್ಚಿಂದ ಮಾಡಿರೋದು. ಆ ಅಮ್ಮ ಬರುವಾಗ ಏನೂ ಇರಲಿಲ್ಲ, ಇಲ್ಲಿ ಈ ಈ ಮಾರ್ಗದಲ್ಲಿ ಏನೂ ಇರಲಿಲ್ಲ, ಒಂದು ಸಣ್ಣ ರೋಡ್ ಇತ್ತು. ಆ ಸಣ್ಣ ರೋಡ್ ಇತ್ತ ರಮಾನಾಥ್ರಯ್ಯ ಅವ್ರನ್ನೆಲ್ಲ ಕರ್ಕೊಂಡ್ಬಂದು, ಮಿನಿಸ್ಟರ್ ಕರ್ಕೊಂಡ್ಬಂದು, ಇಲ್ಲಿ ಬಡ ಜನ ಇದ್ದಾರೆ, ಇದೊಂದು ಕುಗ್ರಾಮ, ಇದಕ್ಕೊಂದು ಸೇವೆ ಮಾಡಬೇಕು ಅಂದ್ಬಿಟ್ಟು ಒಂದು ರಸ್ತೆ ಮಾಡಿಸಿದ್ದು ಅವರೇ. ಆಮೇಲೆ ಒಂದು ಜನಾಸ್ಪತ್ರೆ ಒಂದನ್ನು ಕಟ್ಸಿದ್ರು, ಆಮೇಲೆ ಒಂದು ಪಶು ಹಾಸ್ಪಿಟ್ಲು ಮಾಡಿದ್ರು. ಇವ್ರಿಗೆ ಒಂದು ಬಸ್ ಇರಲಿಲ್ಲ, ನಾವು ಏನಾದರೆ ಇಲ್ಲಿ ಸೊಂಡೆ ಉಪ ಹೋಗ್ಬೇಕಾಯಿತು, ಇಲ್ಲಾಂದರೆ ನಡ್ಕೊಂಡು ಹೋಗ್ಬೇಕಾಯಿತ್ತು. ಆ ಅಮ್ಮ ಬಂದಮೇಲೆ ಅನೇಕ ಕೆಲಸಗಳಾಗಿವರೆ. ಸಿನಿಮಾ ರಂಗದಲ್ಲಿ ಏನು ಜನಪ್ರಿಯತೆ ಪಡೆದಿದ್ದಾರೋ, ಪಬ್ಲಿಕ್ ಕೆಲಸದಲ್ಲಿ ಅದೇ ಜನಪ್ರಿಯತೆ ಪಡೆದ್ಬಿಟ್ಟು ಇವತ್ತು ಉನ್ನತ ಮಟ್ಟಕ್ಕವರೆ. ಈ ನನ್ನ ಆಸೆ ಏನಂದರೆ ಈ ರಸ್ತೆಗೆ ಲೀಲಾವತಿ ರಸ್ತೆ ಅಂತಲೇ ಇಡಬೇಕು ಅಂತ ನಾನು ಸಿದ್ದರಾಮಯ್ಯನವ್ರನ್ನ, ಡಿಕೆ ಶಿವಕುಮಾರ್ ಅವ್ರನ್ನ ಕೇಳ್ಕೊಂತೀವಿ. ಬೊಮ್ಮಾಯಿ ಸಾರ್ ಬಂದಾಗ ಇಲ್ಲಿ ಬಂದರು, ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿ ಸಾರ್ ಬಂದಾಗ, ನೋಡಪ್ಪ ಜನಾಸ್ಪತ್ರೆ ಕಟ್ಸಿದ್ದೀನಿ, ಇವಾಗ ಒಂದು ಪಶು ಹಾಸ್ಪಿಟ್ಲ್ ಮಾಡ್ಬೇಕು, ನಂಗೆ ಒಂದು ಜಾಗ ಕೊಟ್ಟರೆ ಕಟ್ಸ್ಬಿಡ್ತೀನಿ ಕಣೋ ಬೊಮ್ಮಾಯಿ ಸಾರ್ ಕೇಳಿದ್ರು. ಅವಾಗ ನೀಲಕ್ಕ ನೀವು ಹೇಳ್ದ ನಾನು ಕೊಟ್ಟೆ ಕೊಡ್ತೀನಿ ಅಂತೇಳಿ ಜಾಗ ಕೊಟ್ಟಿದ್ದು ಬೊಮ್ಮಾಯಿ ಸಾರು BJP ಸರ್ಕಾರ ಇದ್ದಾಗ. ಅದನ್ನು ನೆರವೇರಿಸ್ರು, ಅಕ್ಕ ನಾನೇ ಬರ್ತೀನಿ ಟೇಪ್ ಕಟ್ ಮಾಡೋಕ್ಕೆ ಅಂದರು, ಆಗಲಿಲ್ಲ ಅವ್ರ ಸರ್ಕಾರ ಇವಾಗಿಲ್ಲ. ಅದಕ್ಕೆ DK ಶಿವಕುಮಾರ್ ಅವರು ಅದು ಇನಾಗ್ರೇಷನ್ ಮಾಡಿದ್ದಾರೆ. ರಸ್ತೆ ಕೂಡ ಇರಲಿಲ್ಲ, ಇಲ್ಲಿ ಕುಡಿಯೋ ನೀರಿಗೂ ಸಮಸ್ಯೆ ಇತ್ತು ಅಂತ ಹೇಳ್ತಿದ್ರು ಸರ್. ಹೌದು. ಆ ಅಮ್ಮ ಬಂದಮೇಲೆ ಅನೇಕ ಕೆಲಸಗಳಾಗಿದೆ, ಒಂದು ಅರಣ್ಯ ಜಮೀನು ಒಂದು ಪ್ರಾಬ್ಲಮ್ ಆಗಿತ್ತು, ಅದಕ್ಕೂ ಹೋರಾಟ ಮಾಡ್ತಾ ಇದ್ದಾರೆ ಆ ತಾಯಿ. ಆಯಾ ತಾಯಿ ಇನ್ನೊಂದು ಹೊಟ್ಟೆ ಒಳಗೆ ಹುಟ್ಟು ಬಂದು ಜನ ಸೇವೆ ಮಾಡಲಿ ಅನ್ನೋದನ್ನು ಆ ಭಗವಂತನಲ್ಲಿ ಕೇಳ್ಕೊಂತೀನಿ. ಇದಿಷ್ಟು ಇಲ್ಲಿಯ ಸ್ಥಳೀಯರು ಲೀಲಾವತಿ ಅವರ ಸಾಧನೆಯ ಬಗ್ಗೆ ಮಾತಾಡ್ತಿರುವಂತಹ ಮಾತುಗಳು ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಕನ್ನಡ, ನೆಲಮಂಗಲ. ಸಿಎಂ ವಿರುದ್ಧ ತಣ್ಣಗಾಗದ BK ಹರಿಪ್ರಸಾದ್ ಸಿಟ್ಟು, ಇಂದಿನ ಈಡಿಗ ಸಮಾವೇಶಕ್ಕೆ ಗೈರಾಗುವಂತ ಮಾತನಾಡಿದ್ದಾರೆ. ತುಳಿದಷ್ಟು ಪುಟಿದೇಳುತ್ತೇನೆ ಅಂತ ಹೇಳಿದ್ದಾರೆ BK ಹರಿಪ್ರಸಾದ್ ಅವರು. ಈಡಿಗ ಸಮುದಾಯಕ್ಕೆ ಸೇರ್ತಾರೆ BK ಹರಿಪ್ರಸಾದ್ ಅವರು. ಇವತ್ತೊಂದು ದೊಡ್ಡ ಸಮಾವೇಶವನ್ನು ಮಾಡಲಾಗ್ತಾ ಇರುವಂಥದ್ದು ಈಡಿಗ ಸಮಾಜದ ವತಿಯಿಂದ. ಆದರೆ ಈ ಒಂದು
ಸಮಾವೇಶ ಕ್ಕೆ ಗೈರು ಹಾಜರಾಗ್ತಾ ಇದ್ದಾರೆ ಬಿಕೆ ಹರಿಪ್ರಸಾದ್ ಹಿಂದೆ ನಾವೆಲ್ಲ ಗಮನಿಸಿದ್ವಿ ಹಿಂದುಳಿದ ವರ್ಗಗಳ ಸಮಾವೇಶವನ್ನ ಮಾಡಿದ್ರು ಬಿಕೆ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ನಡೆದಿತ್ತು ಆ ಸಂದರ್ಭದಲ್ಲಿ ಸಿಎಂ ವಿರುದ್ಧ ಯಾವ ರೀತಿಯ ಗುಡುಗಿದ್ರು ಅನ್ನುವಂತ ನಿಮಗೆ ಕೂಡ ಗೊತ್ತಿದೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಬಿಕೆ ಹರಿಪ್ರಸಾದ್ ಅವರ ವಿಚಾರ ಅದಾದ ಮೇಲೆ ಎಲ್ಲೋ ಒಂದು ಸ್ವಲ್ಪ ತಣ್ಣಗೆ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿತ್ತು ಆದರೆ ಆ ಒಂದು ಮುನಿಸು ಇನ್ನೂ ಕೂಡ ಮುಂದುವರೆದಿರುವಂತದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಬೆಂಗಳೂರಿನಲ್ಲಿ ಇಂದು ಈಡಿಗ ಸಮಾಜದ ಸಮಾವೇಶ ನಡೀತಾ ಇದೆ ಇಂದಿನ ಸಮಾವೇಶ ಕುತಂತ್ರ ರಾಜಕೀಯ ಪ್ರೇರಿತ ಅಂತ ಹೇಳಿಬಿಟ್ಟಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು ಇವರು ಮಾಡುವಂತ ಸಮಾವೇಶಗಳು ರಾಜಕೀಯ ಪ್ರೇರಿತ ಅಲ್ಲ ಬೇರೆ ಯಾರಾದರೂ ಮಾಡಿಬಿಟ್ರೆ ರಾಜಕೀಯ ಪ್ರೇರಿತ ಅನ್ನುವಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಬಿಕೆ ಹರಿಪ್ರಸಾದ್ ಸಮಾವೇಶಕ್ಕೆ ಗೈರಾಗುವುದಾಗಿ ಬಿಕೆ ಹರಿಪ್ರಸಾದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರೇರಿತ ಮತ್ತು ರಾಜಕೀಯ ಕುತಂತ್ರದ ಅದು ಸಭೆ ನಡೆಸ್ತಾ ಇದ್ದಾರೆ ಜನಸಾಮಾನ್ಯರು ತೀರ್ಮಾನ ಮಾಡ್ತಾರೆ ನಾನು ಸರ್ಟಿಫಿಕೇಟ್ ಕೊಡೋಕ್ಕೆ ನಾನು ಜಡ್ಜ್ಮೆಂಟ್ ಪೊಸಿಷನಲ್ಲಿ ಕೂತಿಲ್ವಲ್ಲ ನಾನು ಹುಡು ಬಾಲ್ ಇದ್ದಂಗೆ ತುಳಿದಷ್ಟು ಮೇಲೆ ಬರ್ತಾ ಇರ್ತೀನಿ ಯಾರು ತುಳಿಯೋಕ್ಕಾಗೋದಿಲ್ಲ ರಾಜಕೀಯ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಕೃಷ್ಣ ಗಮನಿಸ್ತಾ ಇದ್ವಲ್ಲ ಬಿಕೆ ಹರಿಪ್ರಸಾದ್ ಅವರು ಹೇಳ್ತಾ ಇದ್ರು ಕುತಂತ್ರ ರಾಜಕೀಯ ಪ್ರೇರಿತ ಅಂತ ಇವ್ರು ಮಾಡುವಂಥದ್ದು ಮಾತ್ರ ರಾಜಕೀಯ ಪ್ರೇರಿತ ಅಲ್ಲ ಕುತಂತ್ರ ಅಲ್ಲ ಬಟ್ ಬೇರೆಯವರು ಯಾರಾದರೂ ಮಾಡಿಬಿಟ್ರೆ ಅದಕ್ಕೆ ಕುತಂತ್ರ ರಾಜಕೀಯ ಪ್ರೇರಿತ ಅಂತ ಅಣೆಪಟ್ಟಿಯನ್ನು ಕಟ್ಟುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಿಕೆ ಹರಿಪ್ರಸಾದ್ ಅವರು ಇವತ್ತಿನ ಒಂದು ಸಮಾವೇಶಕ್ಕೆ ಗೈರಹಾಜರಾಗಲಿಕ್ಕೆ ಪ್ರಮುಖ ಕಾರಣ ಅಂದರೆ ಸಿದ್ದರಾಮಯ್ಯನವರು ಮಧು ಬಂಗಾರಪ್ಪ ಅವರು ಇವರೆಲ್ಲ ಭಾಗವಹಿಸ್ತಾ ಇದ್ದಾರೆ ಅನ್ನುವಂಥ ಏಕೈಕ ಕಾರಣನ ಅಂತ ಖಂಡಿತವಾಗ್ಲೂ ಪೃಥ್ವಿರಾಜ್ ಎಲ್ಲೋ ಒಂದು ಕಡೆ ಈ ಒಂದು ಸಮಾವೇಶ ಈ ಒಂದು ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಮಾಜಿ ಹಾಲಿ ವಿಧಾನ ಪರಿಷತ್ ಸದಸ್ಯ ಆಗಿರತಕ್ಕಂಥ ಬಿ ಕೆ ಹರಿಪ್ರಸಾದ್ ನಡುವಿನ ಮತ್ತೊಂದು ಸಮರಕ್ಕೆ ಇದು ಸಾಕ್ಷಿಯಾಗುವಂಥ ಸಾಧ್ಯತೆ ಇದೆ ಯಾಕಂದರೆ ಈಗಾಗಲೇ ಈ ಹಿಂದೆ ಇದೇ ಬಿ ಕೆ ಹರಿಪ್ರಸಾದ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧವಾಗಿ ಗುಡುಗಿದ್ರು ಈಗ ಎಲ್ಲೋ ಒಂದು ಕಡೆ ಅವರಿಗೆ ಕೌಂಟರ್ ಕೊಡುವಂಥ ನಿಟ್ಟಲ್ಲೂ ಕೂಡ ಮುಖ್ಯಮಂತ್ರಿಗಳು ಈ ಒಂದು ಸಮಾವೇಶದ ಮುಖಾಂತರವಾಗಿ ಮುಂದಾಗ್ತಾ ಇರುವಂಥದ್ದು ಈಗಾಗಲೇ ಮಧು ಬಂಗಾರಪ್ಪ ಸೇರಿದಂತೆ ಈಡಿಗ ಸಮುದಾಯದ ಪ್ರಬಲ ನಾಯಕರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆದರೆ ಕಾರ್ಯಕ್ರಮಕ್ಕೆ ಗೈರಾಗುವಂಥ ಒಂದು ಸಂದೇಶವನ್ನು ಕೂಡ ಈಗಾಗಲೇ ಬಿ ಕೆ ಹರಿಪ್ರಸಾದ್ ಅವರು ಕೊಟ್ಟಿರುವಂಥದ್ದು ಅಂದರೆ ಈ ಒಂದು ಸಂಘ ಸ್ಥಾಪನೆ ಆಗಿರುವಂಥದ್ದು ತುಂಬ ದಿನಗಳ ನಂತರವಾಗಿ ಆದರೆ ಈ ಒಂದು ಸಂಘಕ್ಕೂ ಮತ್ತು ಈ ಒಂದು ಸಮಾಜಕ್ಕೂ ಅಂದರೆ ಇಡೀ ಸಮಾಜಕ್ಕೂ ಕೂಡ ವ್ಯತ್ಯಾಸ ಇದೆ ಸಂಬಂಧ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಈ ಒಂದು ಸಮಾಜದಲ್ಲಿ ಪ್ರಮುಖವಾಗಿ 6 ಜನ ಸ್ವಾಮೀಜಿಗಳು ಇರ್ತಾರೆ ಆದರೆ ಆ ಸ್ವಾಮೀಜಿಗಳು ಯಾರು ಕೂಡ ಭಾಗವಹಿಸ್ತಿಲ್ಲ ಕೆಲವೊಬ್ಬರು ಅಂದರೆ ಒಂದಿಬ್ಬರನ್ನ ಕರೆಯೋದ್ರ ಮುಖಾಂತರವಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅಂದರೆ ಸಮಾಜದಲ್ಲೇ ಅತ್ಯಂತ ಇಡೀ ಸಮುದಾಯದ ಪ್ರಬಲ ನಾಯಕರಾಗಿರ್ತಕ್ಕಂಥವ್ರು ಬಿ ಕೆ ಹರಿಪ್ರಸಾದ್ ಅವರು ಹಿಂದುಳಿದ ವರ್ಗದ ಪ್ರಬಲ ನಾಯಕರು ಕೂಡ ಆಗಿದ್ದಾರೆ ಇಂಥ ಸಂದರ್ಭದಲ್ಲಿ ಇಲ್ಲೊಂದು ಕಡೆ ಈ ಒಂದು ಕಾರ್ಯಕ್ರಮಕ್ಕೆ ನೇತೃತ್ವವನ್ನು ಕೂಡ ವಹಿಸಬೇಕಾಗಿತ್ತು ಮತ್ತು ಏನೇ ಅಸಮಾಧಾನ ಇದ್ದರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ ಮುಖಾಂತರವಾಗಿ ಒಂದು ರೀತಿ ಒಗ್ಗಟ್ಟನ್ನು ಸಂದೇಶವನ್ನು ಕಾಯ್ದುಕೊಳ್ಬೇಕಾಗಿತ್ತು ಮತ್ತು ಈಗಾಗಲೇ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತಂದರೆ ರಾಜಕೀಯ ಮತ್ತು ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಒಂದು ರೀತಿ ಸಮುದಾಯವನ್ನು ಒಗ್ಗಟ್ಟು ಮಾಡುವಂಥ ನಿಟ್ಟಲ್ಲಿ ಒಂದು ರೀತಿ ಒಗ್ಗಟ್ಟಿನ ಸಂದೇಶವನ್ನು ರವಾನೆ ಮಾಡುವಂಥದ್ದು ಮತ್ತು ಶೈಕ್ಷಣಿಕ ಮತ್ತು ಸಾಮಾಜಿಕ ವರದಿಯೇನಿದೆ ಅದನ್ನು ಅನುಷ್ಠಾನ ಮಾಡುವಂಥ ನಿಟ್ಟಿನಲ್ಲಿ ಒಂದಷ್ಟು ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಈ ಒಂದು ಸಮಾವೇಶವನ್ನು ಮಾಡಲಾಗ್ತಾ ಇರುವಂಥದ್ದು ಆ ಒಂದು ಕಾರ್ಯಕ್ರಮಕ್ಕೆ ಹಿಂದುಳಿದ ವರ್ಗದ ಪ್ರಬಲ ನಾಯಕರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಆಹ್ವಾನ ಕೂಡ ಮಾಡಲಾಗಿದೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಮುಖ್ಯವಾಗಿ ಭಾಗವಹಿಸಬೇಕಾಗಿತ್ತು ಆದರೆ ಈಗ ಬಿ ಕೆ ಹರಿಪ್ರಸಾದ್ ಅವರು ಆರಂಭದಲ್ಲೇ ಒಂದು ರೀತಿ ಅಪಸರವನ್ನು ಎತ್ತಿದ್ದಾರೆ ಹೀಗಾಗಿ ಮತ್ತೊಂದು ಸಮರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧವಾಗಿ ಸಾರಿರುವಂಥದ್ದು ಹೀಗಾಗಿ ಬರುವಂಥ ದಿನಗಳಲ್ಲಿ ಇದು ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ವಿಕೋಪಕ್ಕೆ ತಿರುಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ 11:30ಕ್ಕೆ ಕಾರ್ಯಕ್ರಮ ಕೂಡ ನಡೆಯುತ್ತೆ ಆ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಎಲ್ಲೋ ಒಂದು ಕಡೆ ಬಿ ಕೆ ಹರಿಪ್ರಸಾದ್ ಅವರಿಗೆ ಒಂದು ರೀತಿ ಟಕ್ಕರನ್ನು ಕೊಡುವಂಥ ನಿಟ್ಟಿನಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಎಲ್ಲೋ ಒಂದು ಕಡೆ ಸಜ್ಜಾಗಿದ್ದಾರೆ ಅನ್ನೋದು ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ಹಿಂದೆ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಬಿ ಕೆ ಹರಿಪ್ರಸಾದ್ ಅವರಿಗೆ ಮಂತ್ರಿ ಸ್ಥಾನವನ್ನು ಕೈ ತಪ್ಪಿಸಿದ್ರು ಅನ್ನುವಂಥದ್ದು ಅಸಮಾಧಾನ ಬಿ ಕೆ ಹರಿಪ್ರಸಾದ್ ಅವರ ಮೇಲೆ ಇರುವಂಥದ್ದು ಆ ಕಾರಣಕ್ಕೋಸ್ಕರವಾಗಿಯೇ ಬಿ ಕೆ ಹರಿಪ್ರಸಾದ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವಿರುದ್ಧವಾಗಿ ಆಂತರಿಕವಾಗಿ ಮತ್ತು ಬಹಿರಂಗವಾಗಿ ಸಮರವನ್ನು ಕೂಡ ಸಾರಿದರು ಇದೀಗ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಬಿ ಕೆ ಹರಿಪ್ರಸಾದ್ ಅವರಿನ ಪ್ರಾರಂಭದಲ್ಲಿ ಅಪಸರವನ್ನು ಎತ್ತಿದ್ದಾರೆ ಅವರಿಗೆ ಒಂದು ರೀತಿ ಕೌಂಟ್ರು ಮತ್ತು ಟಕ್ಕರನ್ನು ಕೊಡುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈಗಾಗಲೇ ಪ್ಲಾನನ್ನು ರೂಪಿಸಿದ್ದಾರೆ ಹೀಗಾಗಿ ಈ ಒಂದು ಕಾರ್ಯಕ್ರಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು ಬಿ ಕೆ ಹರಿಪ್ರಸಾದ್ ಅವರ ನಡುವೆ ಮತ್ತೊಂದು ಸಮರಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ವೇದಿಕೆ ಆಗುವಂಥ ಸಾಧ್ಯತೆ ಇರುವಂಥದ್ದು ಮತ್ತು ಸಾಕಷ್ಟು ಕುತೂಹಲವನ್ನು ಕೂಡ ಕೆರಳಿಸಿರುವಂಥದ್ದು ಪೃಥ್ವಿರಾಜ್ ಓಕೆ ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿ ಚಿಕ್ಕಮಗಳೂರಿನಿಂದ ಧರ್ಮಸ್ಥಳಕ್ಕೆ ಬಸ್ ಇಲ್ಲದೆ ಅಲ್ಲಿ ಬಂದಿದ್ದಂಥ ಪ್ರಯಾಣಿಕರು ಪರದಾಟವನ್ನು ಮಾಡಿದ್ದಾರೆ ಬಸ್ಗಾಗಿ ಮಧ್ಯರಾತ್ರಿವರೆಗೂ ಕೂಡ ಪ್ರಯಾಣಿಕರು ಅಲ್ಲಿ ಪರದಾಟವನ್ನು ಮಾಡುವಂಥ ಪರಿಸ್ಥಿತಿ ಇದೆ ಚಳಿಯಲ್ಲೇ ಬಸ್ ನಿಲ್ದಾಣದಲ್ಲಿ ಮಲಗಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ತಡೆದು 100+ ಜನರು ಪ್ರತಿಭಟನೆಯನ್ನು ಮಾಡಿರುವಂಥದ್ದು ಕಡೂರು ಮಂಗಳೂರು ಹೈವೇ ತಡೆದು ಹೋರಾಟವನ್ನು ಮಾಡಿದ್ದಾರೆ
ತಡರಾತ್ರಿ 2 ಗಂಟೆಯವರೆಗೂ ಕೂಡ ಪ್ರಯಾಣಿಕರು ಪ್ರತಿಭಟನೆಯನ್ನ ಮಾಡಿರುವಂತದ್ದು ಧರ್ಮಸ್ಥಳ ಮಂಗಳೂರು ಉಡುಪಿ ಪ್ರಯಾಣಿಕರಿಗೆ ನಿತ್ಯವೂ ಕೂಡ ಬಸ್ ಇಲ್ಲದೆ ಗೋಳಾಡುವಂತ ಪರಿಸ್ಥಿತಿ ಇದೆ ಪೊಲೀಸರು ಹಾಗೂ ಪ್ರಯಾಣಿಕರ ನಡುವೆಯೂ ಕೂಡ ವಾಗ್ವಾದ ನಡೆದಿರುವಂತ ಘಟನೆ ನಡೆದಿದೆ ಧರ್ಮಸ್ಥಳದಲ್ಲಿ ಡಿಸೆಂಬರ್ 8 ರಿಂದ ದೀಪೋತ್ಸವ ನಡೆಯತಾ ಇರುವಂತದ್ದು ಲಕ್ಷದೀಪೋತ್ಸವ ಡಿಸೆಂಬರ್ 12 ರವರೆಗೆ ಈ ಒಂದು ಲಕ್ಷದೀಪೋತ್ಸವ ಇರುತ್ತೆ ಇದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಬಸ್ನ ಅಭಾವದಿಂದಾಗಿ ಅಲ್ಲಿ ಬಂದಿದ್ದಂತ ಪ್ರಯಾಣಿಕರು ಬಸ್ ಸಿಗದಂತ ಹಿನ್ನೆಲೆಯಲ್ಲಿ ಪರದಾಡುವಂತ ಪರಿಸ್ಥಿತಿ ಇದ್ದಂತ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಮಾಡಿದರು